ಭಾರತ ಕೃಷಿ ಪ್ರಧಾನವಾದ ದೇಶ. ಭಾರತದ ಒಟ್ಟು ಜನಸಂಖ್ಯೆಯ 80% ಜನ ಕೃಷಿ ಕಸುಬನ್ನೇ ಆಧರಿಸಿ ಬದುಕುತ್ತಿದ್ದಾರೆ. ಆದರೆ ಈ ರೈತರು ಜಾಗತಿಕ ಅರ್ಥವ್ಯವಸ್ಥೆಯಲ್ಲಿ ಹೊಂದಿಕೊಳ್ಳಲಾಗದೆ ಪರಿತಪಿಸುತ್ತಿದ್ದಾರೆ. ಇಡೀ ದೇಶಕ್ಕೆ ಅನ್ನ ನೀಡಬೇಕಾದ ರೈತರು ಇಂದು ತಮಗೆ ಅನ್ನವಿಲ್ಲದಂತೆ ಬದುಕುತ್ತಿದ್ದಾರೆ. ಇಂತಹ ದುರವಸ್ಥೆಗೆ ಆಧುನಿಕ ಕೃಷಿ ಪದ್ಧತಿಯನ್ನ ಅವರಿಗೆ ಸರಿಯಾಗಿ ತಿಳಿಸಿಕೊಡದಿರುವುದೇ ಕಾರಣ ಎಂದು ಹಳ್ಳಿ ಹಳ್ಳಿಗೆ ಹೋಗಿ ರೈತರ ಸಮಸ್ಯೆಗಳನ್ನ ಕೇಳಿ ಪರಿಹಾರ ಸೂಚಿಸುವ ಉಪಯುಕ್ತ ಕೆಲಸ ಮಾಡುತ್ತಿದ್ದಾರೆ ಕೃಷಿ ತಜ್ಞರಾದ ಡಾಕ್ಟರ್ ವಸಂತ ಕುಮಾರ್ ತಿಮ್ಮಕಾಪುರ. ಮೈಸೂರಿನ ವಿಜಯನಗರ ಬಡಾವಣೆಯಲ್ಲಿರುವ ತಮ್ಮ ಮನೆಯನ್ನೇ ಬೆಳೆರೋಗ ನಿವಾರಣಾ ಪ್ರಯೋಗಾಲಯವನ್ನಾಗಿಸಿಕೊಂಡಿರುವ ಡಾಕ್ಟರ್ ವಸಂತ ಕುಮಾರ್ ರೈತರಿಗೆ ಕೃಷಿ ಮಾಹಿತಿ ನೀಡಲು ಕೃಷಿ ಜ್ಞಾನ ವಿಜ್ಞಾನ ವೇದಿಕೆ ಎಂಬ ರೈತ ಸೇವಾ ಕೇಂದ್ರವನ್ನು ತೆರೆದಿದ್ದಾರೆ. ರೈತರಿಗೆ ಸರಿಯಾದ ತಿಳುವಳಿಕೆ ನೀಡಿ ತರಬೇತಿಗೊಳಿಸಿದರೆ ಕೃಷಿಗೆ ಈಗ ಬಂದಿರುವ ರಾಸಾಯನಿಕ ಬೇಸಾಯದ ಅರ್ಧ ಸಮಸ್ಯೆ ನಿವಾರಣೆಯಾದಂತೆ ಎನ್ನುವ ಭಾವನೆ ಡಾಕ್ಟರ್ ವಸಂತ ಕುಮಾರ್ ತಿಮ್ಮಕಾಪುರ ಅವರದು. ಸಾವಿರದ ಒಂಬೈನೂರ 70ರ ದಶಕದಲ್ಲಿ ಹಸಿರು ಕ್ರಾಂತಿ ಆಗಿತ್ತು ನಿಜ. ಅನೇಕ ಹೊಸ ತಳಿಗಳು ಬಿಡುಗಡೆ ಆದವು, ಅಧಿಕ ಇಳುವರಿ ನೀಡುವಂಥ ತಳಿಗಳು ಬಿಡುಗಡೆ ಆದವು. ಅದರಿಂದಾಗಿ ಇಳುವರಿ ಜಾಸ್ತಿ ಆಯಿತು, ಉತ್ಪಾದನೆ ಜಾಸ್ತಿ ಆಯಿತು, ಸ್ವಾವಲಂಬನೆ ಬಂತು, ಇದೆಲ್ಲವೂ ನಿಜ. ಆದರೆ ಈ ಒಂದು ಬರದಲ್ಲಿ ರೈತನಿಗೆ ನಾವು ರಾಸಾಯನಿಕಗಳ ಬಳಕೆಯ ಬಗ್ಗೆ ನಾವು ಅವನಿಗೆ ಜ್ಞಾನವನ್ನು ನೀಡೋದರಲ್ಲಿ ನಾವು ಸೋತ್ವಿ. ಹಾಗಾಗಿ ರೈತ ಈ ರಾಸಾಯನಿಕಗಳನ್ನು ದುರ್ಬಳಕೆ ಮಾಡ್ದ, ಮಿತಿಮೀರಿ ಬಳಸ್ದ, ಅನಾವಶ್ಯಕವಾಗಿ ಬಳಸ್ದ. ಹೀಗಾಗಿ ನಮ್ಮ ವಾತಾವರಣ, ಮಣ್ಣು, ನೀರು ಎಲ್ಲ ಕಲುಷಿತ ಆದವು. ಅದರ ಜೊತೆಗೆ ನಮ್ಮ ಗ್ರಾಹಕರಿಗೂ ಕೂಡ ಆ ರಾಸಾಯನಿಕಗಳ ವಿಷವನ್ನು ನಮಗೆ ನೀಡುವಂತಾಯಿತು. ಈ ಒಂದು ಬೊಬ್ಬೆ ಇರುವಾಗ ನಾವು ಸಾವಯವ ಕೃಷಿಗೂ ಹೋಗಬೇಕಾ ಅನ್ನೋ ಒಂದು ದ್ವಂದ್ವದಲ್ಲಿ ನಾವು ಇದ್ದೇವೆ. ಆದರೆ ಅದು ಸರಿಯಾದ ಉತ್ತರ ಅಲ್ಲ. ಅದು ನಾವು ಈ ರಾಸಾಯನಿಕಗಳಿರ್ಬೋದು, ಇನ್ನೇನು ಕೃಷಿಯಲ್ಲಿರುವ ಆಧುನಿಕ ಪದ್ಧತಿಗಳ ವಿವಿಧ ವಿಧಾನಗಳನ್ನು ನಾವು ಸಮಗ್ರವಾಗಿ ಬಳಸ್ಕೊಂಡಿದ್ದೇ ಆದರೆ ನಮ್ಮ ದೇಶದ ಆಹಾರ ಭದ್ರತೆಯನ್ನು ನಾವು ಕಾಯ್ಕೊಳ್ಬೋದು, ಸ್ವಾವಲಂಬನೆಯನ್ನು ಕಾಯ್ಕೊಳ್ಬೋದು, ಮತ್ತು ನಮ್ಮ ಈ ಬೆಳೀತಿರುವ ಜನಸಂಖ್ಯೆಗೆ ನಾವು ಅನ್ನವನ್ನು ನೀಡೋದಕ್ಕೆ ಆಗ್ತದೆ. ಮತ್ತು ಇತ್ತೀಚೆಗೆ ಬಂದಂತಹ ಆಹಾರ ಭದ್ರತೆ ಕಾಯ್ದೆ ಇರ್ಬೋದು ಅಥವಾ ನಮ್ಮ ಕರ್ನಾಟಕದಲ್ಲಿ ಬಂದಿರುವಂತಹ ಅನ್ನಭಾಗ್ಯ ಕಾರ್ಯಕ್ರಮ ಇರ್ಬೋದು, ಇವೆರಡರಲ್ಲೂ ನಾವು ಪ್ರತಿಯೊಬ್ಬರಿಗೂ ನಾವು ಅನ್ನವನ್ನು ಕೊಡಬೇಕು ಅಂತ ಅಂದರೆ ನಾವು ಆಮದು ಮಾಡಿಕೊಂಡಂತೂ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಾವು ನಮ್ಮ ದೇಶದಲ್ಲೇ ಆ ಅನ್ನವನ್ನು ನಾವು ಉತ್ಪಾದನೆ ಮಾಡಬೇಕಾಗ್ತದೆ. ಆ ತಂತ್ರಜ್ಞಾನವನ್ನು ನಾವು ರೈತರಿಗೆ ಸಮಗ್ರವಾಗಿ ಸಮರ್ಪಕವಾಗಿ ತಲುಪಿಸಬೇಕಾಗ್ತದೆ. ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು ತಿಮ್ಮಕಾಪುರದ ಮಲ್ಲಪ್ಪ ಮತ್ತು ಪುಟ್ಟಮ್ಮ ದಂಪತಿಯ 7 ಮಕ್ಕಳಲ್ಲಿ 3ನೇ ಹಿರಿಮಗನಾಗಿ ಜನಿಸಿದ ಡಾಕ್ಟರ್ ವಸಂತ ಕುಮಾರ್ ತಿಮ್ಮಕಾಪುರ್ ರೈತರ ಸಮಸ್ಯೆ ಏನೆಂಬುದನ್ನ ಸ್ವಾನುಭವದಿಂದ ಕಂಡಿದ್ದರಿಂದ ತಮಗೆ ಅವರ ಉದ್ಧಾರಕ್ಕೆ ಉಪಯುಕ್ತ ಮಾರ್ಗ ಕಂಡುಕೊಳ್ಳಲು ಸಾಧ್ಯವಾಯಿತೆಂದು ತಮ್ಮ ಬಾಲ್ಯದ ಕಷ್ಟದ ದಿನಗಳನ್ನ ನೆನೆಯುತ್ತಾರೆ. ನಾನು ಹೈಸ್ಕೂಲ್ನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ, ಅಂದರೆ ಸುಮಾರು 1968 ಸಂದರ್ಭದಲ್ಲಿ, ನಮ್ಮ ದೇಶದಲ್ಲಿ ಬರಗಾಲ, ಮಧ್ಯಾಹ್ನದ ಬಿಸಿ ಊಟದ ಕಾರ್ಯಕ್ರಮದಲ್ಲಿ ನಮಗೆ ಕೊಡ್ತಿದ್ದಂಥ ಊಟ ಏನು ಅಂತಂದರೆ, ಅಮೇರಿಕಾ ದೇಶದವರು ನಮಗೆ ದಾನವಾಗಿ ನೀಡಿದ್ದಂತಹ ಮುಗ್ಗುಲು ಬಿದ್ದಂತಹ ಮುಸುಕಿನ ಜೋಳ ಮತ್ತು ಗೋಧಿಯಿಂದ ಮಾಡಿದಂಥ ಉಪ್ಪಿಟ್ಟನ್ನು ನಮಗೆ ಕೊಡ್ತಾಯಿದ್ರು. ಅದನ್ನು ತಿಂದರೆ ಹೊಟ್ಟೆ ನೋವು ಬರ್ತಿತ್ತು, ಆದರೆ ಹೊಟ್ಟೆ ಖಾಲಿ ಬಿಟ್ಕೊಳ್ಳೋದಕ್ಕಿಂತ ಅದು ಎಷ್ಟೋ ವಾಸಿಯಾಗಿತ್ತು ಅಂತ ಅದನ್ನು ತಿಂತಾ ಇದ್ವಿ ನಾವು. ಅದೇ ಮುಗ್ಗಿದ ಜೋಳ, ಅದೇ ಗೋಧಿಯನ್ನು ನಾವು ಸಾಯಂಕಾಲ ಊರಿಗೆ ಹೋಗುವಾಗ ಸೊಸೈಟಿಯಲ್ಲಿ ಕ್ಯೂ ನಿಂತ್ಕೊಂಡು ತಗೊಂಡೋಗಿ ನಾವು ಆ ಜೀವವನ್ನು ಉಳಿಸ್ಕೊಂಡಂತಹ ದಿನಗಳು ಅವು. ಅನ್ನದಾತನಿಗೆ ಅನ್ನವಿಲ್ಲದಿದ್ದಂಥ ಆ ಕಾಲದಲ್ಲಿ ನಮಗೆ ಒಂದು ದಿವಸ ಓದಿ ಮುಂದೆ ಬರ್ತೀವಿ, ಬದುಕಿರ್ತೀವಿ, ಮುಂದೆ ಓದ್ತೀವಿ, ಇವತ್ತು ನಾನು ಆಗಿರುವಂಥ ಕೃಷಿ ವಿಜ್ಞಾನಿ ಆಗ್ತೀನೋ ಒಂದು ಭರವಸೆ ಇರಲಿಲ್ಲ. ಆದರೆ ಆ ಸಂದರ್ಭದಲ್ಲಿ ಅಕಸ್ಮಾತಾಗಿ ಏನಾದರೂ ನಾವು ಮುಂದೆ ಓದಿದ್ರೆ ಕೃಷಿಕನಿಗೆ ಸಹಾಯವಾಗುವಂತಹ ಮತ್ತು ಈ ದೇಶಕ್ಕೆ ಅನ್ನವನ್ನು ನೀಡುವ ಅನ್ನದಾತನಿಗೆ ಸೇವೆ ಮಾಡುವಂತಹ ಈ ದೇಶಕ್ಕೆ ಅನ್ನವನ್ನು
ಹೆಚ್ಚು ಬೆಳೆದು ನೀಡುವ ಶಕ್ತಿಯನ್ನು ಕೊಡುವಂತಹ ಕೃಷಿ ವಿಜ್ಞಾನಿಯಾಗಬೇಕು ಅನ್ನುವ ಒಂದು ಆಸೆಯನ್ನು ನಾನು ಬಳಸ್ಕೊಂಡೆ. ಸಾವಿರದ ಒಂಬೈನೂರ 1970 ಹಸಿರು ಕ್ರಾಂತಿಯ ರಾಸಾಯನಿಕ ಬೇಸಾಯದಿಂದ ನಮ್ಮ ಕೃಷಿ ಪರಿಸರ ಹಾಳಾಗಲಿಲ್ಲ. ಆಧುನಿಕ ಬೇಸಾಯ ಪದ್ಧತಿಯನ್ನ ಸರಿಯಾಗಿ ಬಳಸದ ರೈತರ ತಿಳುವಳಿಕೆ ಕೊರತೆಯಿಂದ ಅನಾಹುತವಾಯಿತು. ನಮ್ಮ ದೇಶದಲ್ಲಿ ನಡೆದಿರುವ ಕೃಷಿ ಸಂಶೋಧನೆಗಳು ನಮ್ಮ ರೈತರಿಗೆ ಸರಿಯಾಗಿ ತಲುಪುತ್ತಿಲ್ಲ. ಇದರಿಂದ ರೈತರು ತಿಳುವಳಿಕೆ ಕೊರತೆಯಿಂದ ದಿಕ್ಕು ತಪ್ಪುತ್ತಿದ್ದಾರೆ. ಇದನ್ನರಿತೇ ನಾವು ಕೃಷಿ ಜ್ಞಾನ ವಿಜ್ಞಾನ ವೇದಿಕೆ ಸ್ಥಾಪಿಸಿ ರೈತರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿರುವುದಾಗಿ ಹೇಳುತ್ತಾರೆ. ಸಾವಯವ ಭಾಳ ಒಳ್ಳೆಯ ವಿಧಾನವೇ ಇದು. ಸಾವಯವ ಅನ್ನೋದು ಹೊಸ ಪರಿಕಲ್ಪನೆ ಏನಲ್ಲ. ಈ ಆಧುನಿಕ ಕೃಷಿ ಆರಂಭ ಆಗೋ ಮುಂಚೆ ಅಂದರೆ 70ರ ದಶಕದ ಮುಂಚೆ ನಮ್ಮ ತಾತ ಮುತ್ತಾತರು ಅವ್ರ ಹಿಂದಿನವರು ಎಲ್ಲರೂ ಮಾಡ್ಕೊಂಡು ಬಂದಿದ್ದು ಸಾವಯವ ಕೃಷಿನೇ. ಅಂದರೆ ನಮ್ಮ ನಿಸರ್ಗದಲ್ಲಿರುವಂತಹ ಎಲ್ಲ ಪರಿಕರಗಳನ್ನು ಉಪಯೋಗಿಸ್ಕೊಂಡು ಬೆಳೀತಿದ್ದಂಥದ್ದು. ಆದರೆ ನಾನು ಈಗಾಗಲೇ ಹೇಳಿದಾಗೆ ಆ ಕೃಷಿಯಲ್ಲಿ ಆಗ ನಮಗೆ ಬೇಕಾದಷ್ಟು ಭೂಮಿ ಇತ್ತು, ಬೇಕಾದಷ್ಟು ಕಾಡಿತ್ತು, ಭೂಮಿ ಬಹಳ ಫಲವತ್ತತೆಯಿಂದ ಕೂಡಿತ್ತು, ನೀರು ಬೇಕಾದಷ್ಟಿತ್ತು, ಮಳೆ ಬೇಕಾದಷ್ಟು ಆಗ್ತಾಯಿತ್ತು. ನಮ್ಮ ನಾಟಿ ತಳಿಗಳನ್ನು, ನಮ್ಮ ಸ್ಥಳೀಯ ತಳಿಗಳನ್ನು ನಾವು ಬೆಳೀತಾ ಇದ್ವಿ. ಆದರೆ ಆ ಕೃಷಿಗೆ ಆಗಿದ್ದಂಥ 50 ಕೋಟಿ ಜನಕ್ಕೆ ಅನ್ನ ಹಾಕುವ ಸಾಮರ್ಥ್ಯ ಇರಲಿಲ್ಲ. ಆದರೆ ಇವತ್ತಿನ ದಿವಸ ನಾವು 126 ಕೋಟಿ ಜನ ಇದ್ದೇವೆ. ಇಷ್ಟು ಜನಕ್ಕೂ ನಾವು ಅಷ್ಟು ಅದಕ್ಕಿಂತ ಕಡಿಮೆ ಭೂಮಿಯಲ್ಲಿ ನಾವು ಆಹಾರವನ್ನು ಉತ್ಪಾದನೆ ಮಾಡಿ ಕೊಡೋದಕ್ಕೆ ಸಾಧ್ಯ ಆಗಿದೆ. ಇದು ಸಾಧ್ಯವಾಗಿರೋದು ಆಧುನಿಕ ಕೃಷಿಯಿಂದನೇ. ಅಂದರೆ ಅಧಿಕ ಇಳುವರಿ ನೀಡುವಂತಹ ತಳಿಗಳು ಮತ್ತು ಅದಕ್ಕೆ ಬೇಕಾದಂಥ ರಾಸಾಯನಿಕ ಗೊಬ್ಬರಗಳು, ರಾಸಾಯನಿಕ ಕ್ರಿಮಿಕೀಟನಾಶಕಗಳು ಮತ್ತು ನೀರಾವರಿ ಯೋಜನೆಗಳು, ಇವುಗಳಿಂದಾಗಿ ಇದು ಸಾಧ್ಯ ಆಗಿದೆ. ಆದರೆ ಎಲ್ಲೋ ಒಂದು ಕಡೆ ತಪ್ಪಾಗಿದೆ. ಮಿತಿ ಮೀರಿದ ಬೆಳಕೆಯಿಂದಾಗಿ ನಾವು ಅದರಿಂದ ದುಷ್ಪರಿಣಾಮವನ್ನು ನೋಡಿದ್ದೇವೆ. ಆ ದುಷ್ಪರಿಣಾಮ ಆಗೋದನ್ನು ನಾವು ಹೇಗೆ ತಡೆಗಟ್ಟಬೇಕು ಅನ್ನೋದನ್ನು ನಾವು ಕಂಡಿಟ್ಕೊಂಡು ಅದನ್ನು ರೈತನಿಗೆ ನಾನು ಈಗಾಗಲೇ ಹೇಳಿದಾಗ ಮಾಹಿತಿ ಕೊರತೆಯಿಂದ ಆಗ್ತಿರೋದು ಇದು. ಅದರಿಂದ ಮಾಹಿತಿಯನ್ನು ನಾವು ಸಮರ್ಪಕವಾಗಿ ತಲುಪಿಸೋದ್ರಿಂದ ಮೂಲಕ ಅವರ ದುರ್ಬಳಕೆಯನ್ನು ಕಡಿಮೆ ಮಾಡಿದಾಗ ರಾಸಾಯನಿಕ ಕೂಡ ಏನು ಅದು ಕೆಟ್ಟದನ್ನು ಮಾಡೋದಿಲ್ಲ. ಅದು ಅದನ್ನು ನಾವು ಉಪಯೋಗಿಸೋಕೆ ಬರದೆ ಅದನ್ನು ಹಾಳು ಮಾಡ್ಕೊಳ್ತೇವೆ. ರೈತನಿಗೆ ಕೃಷಿ ಕ್ಷೇತ್ರದಲ್ಲಿ ಆಗುತ್ತಿರುವ ಬದಲಾವಣೆಗಳನ್ನು ಕಾಲಕ್ಕೆ ತಕ್ಕಂತೆ ಅನುಸರಿಸಬೇಕಾದ ವಿಧಾನವನ್ನು ತಿಳಿಸಲು 2001 ಕೃಷಿ ಸಚಿವ ಟಿಬಿ ಜಯಚಂದ್ರನಿಗೆ ತಾಂತ್ರಿಕ ಸಲಹೆಗಾರರಾಗಿದ್ದ ಡಾಕ್ಟರ್ ತಿಮ್ಮಕಾಪುರ್ ಅವರು ಸೂಚಿಸಿ ರಾಜ್ಯದೆಲ್ಲೆಡೆ ರೈತ ಸಂಪರ್ಕ ಕೇಂದ್ರಗಳನ್ನು ಸ್ಥಾಪಿಸಲು ನೆರವಾಗಿದ್ದರು. ಇದು ಬಹಳ ಉಪಯುಕ್ತವಾದುದೆಂದು ಮನಗಂಡ ಅಂದಿನ ಕೇಂದ್ರ ಕೃಷಿ ಸಚಿವ ನಿತೀಶ್ ಕುಮಾರ್ ದೇಶದೆಲ್ಲೆಡೆ ರೈತ ಸಂಪರ್ಕ ಕೇಂದ್ರಗಳನ್ನು ಸ್ಥಾಪಿಸಿದ್ದರು. ಇದು ಅವರ ದೂರದೃಷ್ಟಿಗೆ ಸಾಕ್ಷಿಯಾಗಿದೆ. ಅವರಿಗೆ ಮಾಹಿತಿಯ ಕೊರತೆ ಇದೆ, ಆದರೆ ಅದರ ವಿಚಾರನೇ ಅವ್ರಿಗೆ ಗೊತ್ತಿಲ್ಲ. ಏನಂತಂದರೆ ಒಂದು ಇಂಗ್ಲೀಷ್ನಲ್ಲಿ ಗಾದೆ ಮಾತು ಹೇಳ್ತಾರೆ, ಡೋಂಟ್ ಗಿವ್ ಎ ಫಿಶ್ ಟು ಎ ಹಂಗ್ರಿ ಮ್ಯಾನ್, ಟೀಚ್ ಇಮ್ ಹೌ ಟು ಫಿಶ್ ಅಂತ. ಅಂದರೆ ಹಸಿದವನಿಗೆ ಮೀನು ಕೊಡಬೇಡಿ, ಮೀನು ಕೊಟ್ಟರೆ ಒಂದು ಹೊತ್ತಿನ ಹೊಟ್ಟೆ ಮಾತ್ರ ತುಂಬುತ್ತೆ, ಆದರೆ ಮೀನು ಹಿಡಿಯೋದು ಹೇಳ್ಕೊಡಿ, ಅವನಿಗೊಂದು ಗಾಳ ಕೊಡಿ, ಅವನ ಜೀವಮಾನ ಪೂರ್ತ ಅವನು ಮೀನು ಹಿಡ್ಕೊಂಡು ಸ್ವಾವಲಂಬಿಯಾಗಿ ಬದುಕ್ತಾನೆ, ಸ್ವಾಭಿಮಾನಿಯಾಗಿ ಬದುಕ್ತಾನೆ ಅಂತ. ಆ ನಿಟ್ಟಿನಲ್ಲಿ ಅವರು ಕೂಡ ಸರ್ಕಾರದಿಂದ ಬರುವಂಥ ಸಬ್ಸಿಡಿಗಳಾಗಲಿ, ಬಡ್ಡಿ ಮನ್ನಾ, ಸಾಲ ಮನ್ನಾ ಅವುಗಳ ಕಡೆ ನೋಡ್ದೇ ನಮ್ಮ ಕಡೆಯಿಂದ ಏನು ಕೊರತೆ ಇದೆ ಅದನ್ನು ಹೇಗೆ ತುಂಬ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಆಲೋಚನೆ ಮಾಡಿ ಅವರು ಆದಷ್ಟು ಮಾಹಿತಿಯನ್ನು ಸಂಗ್ರಹ ಮಾಡಿ ಅವರು ಖರ್ಚನ್ನು ಕಡಿಮೆ ಮಾಡಿಕೊಂಡು ಇಳುವರಿಯನ್ನೇ ಜಾಸ್ತಿ ಪಡೆದು ಉತ್ತಮ ಗುಣಮಟ್ಟದ ರಾಸಾಯನಿಕ ರಹಿತ ಪದಾರ್ಥಗಳನ್ನು ಉತ್ಪಾದನೆ ಮಾಡುವ ನಿಟ್ಟಿನಲ್ಲಿ ಅವರು ಹೆಚ್ಚು ಗಮನ ಹರಿಸಬೇಕು. ಮನುಷ್ಯನ ದೇಹಕ್ಕೆ ಹೇಗೆ ಶಕ್ತಿ ನೀಡುವ ಟಾನಿಕ್ ನೀಡುತ್ತೇವೆಯೋ ಹಾಗೆ ಗಿಡಗಳಿಗೆ ಪುಷ್ಟಿ ಬರುವ ಟಾನಿಕ್ ನೀಡಿದರೆ ಹೆಚ್ಚು ಫಲವತ್ತಾಗುತ್ತದೆ ಎಂದು ಬೆಳೆಗಳಿಗೆ ಪುಷ್ಟಿ ನೀಡುವ ತಾವೇ ಸಂಶೋಧಿಸಿದ ಫೈಟಾನ್ ಟಿ ಎಂಬ ಸಾವಯವ ಟಾನಿಕ್ ಅನ್ನ ರೈತರಿಗೆ ಬಡ್ಡಿರಹಿತ ಸಾಲದ ರೂಪದಲ್ಲಿ ನೀಡಿ ಪ್ರೋತ್ಸಾಹಿಸುತ್ತಿದ್ದಾರೆ.
ಇದರಿಂದ ರೈತರು ಹೊಗೆಸೊಪ್ಪಿನ ಉತ್ಪನ್ನದಲ್ಲಿ ಈಗ ಹೆಚ್ಚಿನ ಇಳುವರಿ ಪಡೆಯುತ್ತಿದ್ದಾರೆ. ಗೊಬ್ಬರ ಅನ್ನೋದು ಊಟ ಗಿಡಕ್ಕೆ ಬೇಕಾಗಿರೋದು, ಮತ್ತು ರಕ್ಷಣೆ ಕೊಡ್ತೀವಿ ಅಂದರೆ ನಾವು ಕೀಟ ಮತ್ತು ರೋಗಗಳನ್ನು ತಡೆಯೋದಕ್ಕೆ ಕೊಡ್ತೀವಿ. ಆದರೆ ಇನ್ನೊಂದಿದೆ, ಶರೀರ ಕ್ರಿಯೆ ಅಂತ ಹೇಳ್ತಾರೆ, ಫಿಸಿಯಾಲಜಿ ಅಂತ ಹೇಳ್ತಾರೆ. ಅವುಗಳನ್ನು ಒಂದು ಟಾನಿಕ್ ಮೂಲಕ ಬೇಕಾದಂತಹ ಇನ್ನೂ ಹೆಚ್ಚಿನ ಪೋಷಕಾಂಶಗಳನ್ನು ನೀಡೋದ್ರ ಮೂಲಕ ಅದೇ ತಳಿಯಲ್ಲಿ ಇನ್ನೂ ಹೆಚ್ಚಿನ ಇಳುವರಿಯನ್ನು ಪಡೆಯುವಂತಹ ಒಂದು ಸಾಧ್ಯತೆಗಳಿದ್ದಾವೆ. ಅದರ ಬಗ್ಗೆ ನಾವು ಹೆಚ್ಚಿನ ಸಂಶೋಧನೆಯನ್ನು ಮಾಡ್ತಾಯಿದ್ದೇವೆ. ಮತ್ತು ರೋಗಗಳನ್ನು ಅತಿ ಸುಲಭವಾಗಿ ಹೇಗೆ ತಡೆಗಟ್ಟೋದು ಅನ್ನೋದ್ರ ಬಗ್ಗೆ ಸಂಶೋಧನೆ ಮಾಡ್ತಾಯಿದ್ದೇವೆ. ಮತ್ತು ರೋಗ ನಿರೋಧಕ ಶಕ್ತಿ ಇರುವಂಥ ತಳಿಗಳ ಉತ್ಪಾದನೆಯಲ್ಲಿ ನಾವು ಹೆಚ್ಚು ಗಮನವನ್ನು ನೀಡ್ತೇವೆ. ಅತಿಯಾದರೆ ಅಮೃತವು ವಿಷವಾಗುತ್ತದೆ ಎಂಬಂತೆ ವಿವೇಚನಾರಹಿತ ಗೊಬ್ಬರದ ಬಳಕೆಯಿಂದ ಅನಾಹುತವಾಗುತ್ತಿದೆ. ಇದಕ್ಕಾಗಿ ಗೊಬ್ಬರ ಬಳಕೆ ಬಗ್ಗೆ ರೈತರಿಗೆ ಸರಿಯಾದ ತಿಳುವಳಿಕೆ ನೀಡಬೇಕು, ಹಾಗೆ ಸಾವಯವ ಕೃಷಿ ಪದ್ಧತಿಯನ್ನ ಅಗತ್ಯಕ್ಕೆ ತಕ್ಕಂತೆ ಬಳಸಬೇಕು, ಯಾವುದು ಒಳ್ಳೆಯದೋ ಅದನ್ನ ಬಳಸಿಕೊಳ್ಳಬೇಕು, ಯಾವುದೇ ಒಂದು ಪದ್ಧತಿಗೆ ಸೀಮಿತವಾಗಬಾರದೆಂದು ರೈತರಿಗೆ ಸಲಹೆ ನೀಡುತ್ತಿರುವ ಡಾಕ್ಟರ್ ವಸಂತ್ ಕುಮಾರ್ ತಿಮಕಾಪುರ ಅವರ ಸೇವಾ ಕಾರ್ಯ ಗುರುತಿಸಿ 2007 ನವದೆಹಲಿಯ ಪೈಟಾಲಾಜಿಕಲ್ ಸೊಸೈಟಿ, ಬೆಂಗಳೂರಿನ ವಿಷನ್ ಗ್ರೂಪ್ ಆನ್ ಸೈನ್ಸ್ ಆಂಡ್ ಟೆಕ್ನಾಲಜಿ ಪ್ರಶಸ್ತಿ, 2013 ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿಗಳನ್ನು ಡಾಕ್ಟರ್ ವಸಂತ್ ಕುಮಾರ್ ಪಡೆದಿದ್ದಾರೆ.